ಶಂಕರ ವಿದ್ಯಾಮಂದಿರ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಮಕ್ಕಳ ಸಂತೆ ಕಾರ್ಯಕ್ರಮ. ಅಧ್ಯಕ್ಷ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಮಕ್ಕಳಿಗೆ ಶಾಲೆಗಳಲ್ಲಿ ಪಠ್ಯದೊಂದಿಗೆ ವ್ಯಾವಹಾರಿಕ ಜ್ಞಾನ ಬೆಳೆಸಿದರೆ ಅವರ ಮುಂದಿನ ಜೀವನ ಉತ್ತುಂಗಕ್ಕೆ ಸಾಗಲು ಸಹಕಾರಿಯಾಗಲಿದೆ ಎಂದು ಶಂಕರ ವಿದ್ಯಾಮಂದಿರದ ಅಧ್ಯಕ್ಷ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಹೇಳಿದರು. ಸಾಮಾನ್ಯ ಜ್ಞಾನ ಅನ್ನೋದು ಇವತ್ತಿನ ಮಕ್ಕಳಿಗೆ ಇರೋದಿಲ್ಲ. ಬರೀ ಶಾಲೆ ಬುಕ್ನಲ್ಲಿರ್ತಕ್ಕಂತ ಪುಸ್ತಕದಲ್ಲಿರ್ತಕ್ಕಂತ ಓದು ಸ್ಟಡಿ ಮೆಟೀರಿಯಲ್ ಇಟ್ಕೊಂಡು ಬಿಟ್ರೂ ಪ್ರಾಪಂಚಿಕ ವ್ಯಾವಹಾರಿಕ ಜ್ಞಾನ ಇಲ್ಲದೆ ಇರೋದ್ರಿಂದ ಮಕ್ಕಳಿಗೆ ಸೊಸೈಟಿಯಲ್ಲಿ ಯಾವ ರೀತಿ ಬದುಕಬೇಕು, ಯಾವ ರೀತಿ ವ್ಯವಹರಿಸಬೇಕು ಅನ್ನೋದನ್ನು ಸಾಮಾನ್ಯ ಜ್ಞಾನ ಬರುವ ದೃಷ್ಟಿ ಇಟ್ಕೊಂಡು ಈ ಸೊಸೈಟಿಯಲ್ಲಿ ಎಲ್ಲ ಥರದ ಜನರ ಮಧ್ಯೆ ಅವ್ರು ಬದುಕಬೇಕು, ವ್ಯವಹಾರ ಮಾಡಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ನಾವು ಈ ಶಾಲೆಯಲ್ಲಿ ವ್ಯವಹಾರಿಕ ಜ್ಞಾನ ಮತ್ತು ಕಾಮನ್ ಸೆನ್ಸ್ ಅನ್ನೋದೇ ಇರುತ್ತಲ್ಲ ವ್ಯವಹಾರಕ್ಕೆ, ಅದೆಲ್ಲ ಬರಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಈ ವ್ಯವಸ್ಥೆಯನ್ನು ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರು ಆಡಳಿತ ವರ್ಗದವರು ಸೇರಿಕೊಂಡು ಪ್ರತಿ ವರ್ಷ ಈ ಮಕ್ಕಳಿಗೆ ವ್ಯವಹಾರಿಕ ಜ್ಞಾನ ಬರಲಿ ಅಂದರೆ ಮಕ್ಕಳ ಸಂತೆ ಅಂತಂದು ನಾವು ಆಚರಣೆಯನ್ನು ಮಾಡ್ತಿದ್ದೀವಿ. ಈ ದೃಷ್ಟಿಯಿಂದ ಮಕ್ಕಳಿಗೂ ಅದು ಸಹ ಮನೆತನದ ವ್ಯವಸ್ಥೆಯನ್ನು ಆರ್ಥಿಕವಾಗಿ ಸದೃಢವಾಗಿ ಒಯ್ಯುವ ಮಟ್ಟಿನಲ್ಲಿ ಪ್ರಾಥಮಿಕ ಹಂತದಲ್ಲಿ ಇದು ಪ್ರಾರಂಭ ಆಗಲಿ ಅನ್ನೋ ದೃಷ್ಟಿ ಇಟ್ಕೊಂಡು ಮಕ್ಕಳಿಗೆ ಅದು ಬರಲಿ ಅನ್ನೋ ವಿಚಾರಗಳು ಬದುಕುವ ರೀತಿ ಕಲೆ ಅವರಿಗೆ ಕರಗತ ಆಗಲಿ ಅನ್ನೋ ದೃಷ್ಟಿಯಿಂದ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಅನ್ಕೊಂಡಿದ್ದೀವಿ. ಸರ್ ತುಂಬ ವರ್ಷದಿಂದ ಶಾಲೆ ನಡೆಸ್ಕೊಂಡು ಬರೋ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಇರಲಿ ಮತ್ತು ಇತರ ಚಟುವಟಿಕೆಗೋಸ್ಕರ ಮಕ್ಕಳ ಒಂದು ಕ್ಷೇಮವೃದ್ಧಿ ಅಭಿವೃದ್ಧಿ ಮತ್ತು ಮಕ್ಕಳ ವಿದ್ಯಾಭ್ಯಾಸದ ಜೊತೆ ಬೇರೆ ಬೇರೆ ಚಟುವಟಿಕೆ ಇರಲಿ ಅಂತೇಳಿ ಆ ಒಂದು ನಿಟ್ಟಿನಲ್ಲಿ ಪ್ರತಿ ವರ್ಷ ಮಕ್ಕಳ ಸಂತೆ ಅಂತ ಮಾಡ್ತಾಯಿದ್ವಿ. ಮಕ್ಕಳಲ್ಲಿ ಯಾವುದೇ ಒಂದು ಈಗ ಕೆಲವು ಒಂದು ಪೇರೆಂಟ್ಸ್ಗಳು ಬುಕ್ಸ್ ಅನ್ನೋ ಒಂದು ನಿರೀಕ್ಷೆಯಲ್ಲಿರ್ತಾರೆ, ಯಾವುದೇ ಬುದ್ಧಿವಂತರ ಸಂತೆಗಳು ಕರ್ಕೊಂಡು ಹೋಗಿರಲ್ಲ. ಶಾಲೆಯಲ್ಲಿ ಸಂತೆ ಮಾಡಿದಾಗ ಏನಾಗುತ್ತೆ, ಅವಕ್ಕೊಂದು ಹಾಕು ಬರುತ್ತೆ, ತರಕಾರಿ ಬೆಲೆ ಗೊತ್ತಾಗುತ್ತೆ, ಯಾವ ತರಕಾರಿ ಯಾವ ರೀತಿ ಮಾರಬೇಕು ಏನು ಅಂತ ತಿಳುವಳಿಕೆ ಬರುತ್ತೆ. ಆ ನಿಟ್ಟಿನಲ್ಲಿ
ಈ ಒಂದು ಮಕ್ಕಳ ಸಂತೆಯ ಈ ಶಂಕರ ವಿದ್ಯಾಮಂದಿರ ನಡೆಸ್ಕೊಂಡ್ಬರ್ತಾನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿ ನಂದಕುಮಾರ್, ಶಂಕರ ವಿದ್ಯಾಮಂದಿರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ರುದ್ರಮುನಿ, ಮುಖ್ಯ ಶಿಕ್ಷಕರಾದ ಮಮತಾ, ಸುಹಾಸ್, ಸಹ ಶಿಕ್ಷಕರು, ವಿದ್ಯಾರ್ಥಿಗಳ ಪೋಷಕರು ಸೇರಿದಂತೆ ಮತ್ತಿತರರು ಹಾಜರಿದ್ದರು.